ಈ ಸ್ತಂಭ ನೋಡಿದ್ರೆ ನಮಗೆ ನಮ್ಮ ಮಹಾಕೂಟದಲ್ಲಿ ಮಂಗಳೇಶ ಹಿಂದಿನ ಕಾಲದಲ್ಲಿ ಒಂದು ಸ್ತಂಭ ಹಾಕ್ಸಿರ್ತಾನೆ ಇದೇ ರೀತಿ ಆ ಸ್ತಂಭ ಇವತ್ತಿನ ಇವತ್ತಿಗೆ ಬಂದು ವಿಜಯಪುರದ ಒಂದು ಮ್ಯೂಸಿಯಂನಲ್ಲಿ ಇದೆ ಈ ಅಮಲಕವು ಹಿಂದೆ ಮೇಲೆ ಅಲ್ಲಿ ಇದೆಯಲ್ಲ ಗುವಾಂತರ ದೇವಾಲಯದ ಮೇಲೆ ಆ ಸ್ಥಳದಲ್ಲಿದ್ದದ್ದು ಕಾಲಾಂತರದಲ್ಲಿ ಅದು ಉರುಳಿ ಬಂದು ಇಲ್ಲಿ ಬಂದು ಬಿದ್ದಿದೆ ಅಂತ ಕೆಲವರು ಹೇಳ್ತಾರೆ ಈ ನಟರಾಜನ ಮೂರ್ತಿ ಭರತನಾಟ್ಯದ ಹಲವು ಮುದ್ರೆಗಳನ್ನು ಇಲ್ಲಿ ತೋರಿಸ್ತಾ ಇದೆ ಇದ್ರ ಜೊತೆಗೆ ನೀವು ಇಲ್ಲಿ ಎಡಗಡೆ ಮತ್ತು ಬಲಗಡೆ ನೀವು ನೋಡಿದ್ರೆ ಸಪ್ತಮಾತ್ರಿಕೆಯಾದ ಒಂದು ಉಬ್ಬು ಶಿಲ್ಪಗಳು ಕೂಡ ಕಾಣುತ್ತೆ ಸ್ನೇಹಿತರೆ ನಮಸ್ಕಾರ ನಾನು ಈಗಾಗಲೇ ಹೇಳ್ದಂಗೆ ಸಾಮಾನ್ಯವಾಗಿ ಒಂದು ಊರು ಅಂದರೆ ಒಂದು ಗುಡಿ ಇರ್ಬೋದು ಆದರೆ ಊರು ತುಂಬ ಗುಡಿಗಳಿರೋಂಥ ಒಂದು ನಿದರ್ಶನ ತುಂಬ ಕಡಿಮೆ ಸಿಗುತ್ತೆ ಹಾಗಾಗಿ ಈ ಆಯೋಳೆ ಅನ್ನೋದು ತುಂಬಾ ಪ್ರಸಿದ್ಧಿ ಪಡೆದಿದೆ ಇನ್ನು ನೀವು ಇಲ್ಲಿ ನೋಡ್ತಾ ಇರೋದು ರಾವಳಪಡಿ ಅನ್ನೋ ಒಂದು ಗುಹಾಂತರ ದೇವಾಲಯ ಅಥವಾ ಕಲ್ಮನೆ ಈ ಗುಹಾಂತರ ದೇವಾಲಯ ಬಾದಾಮಿನಲ್ಲಿ ಕಟ್ಟಿರುವಂತಹ ನಾಲ್ಕು ದೊಡ್ಡ ದೊಡ್ಡ ಗುಹಾಂತರ ದೇವಾಲಯಗಳಿಗೆ ಒಂದು ಮಾದರಿಯಾದ ಗುಹಾಂತರ ದೇವಾಲಯ ಯಾಕೆಂದರೆ ಚಾಲುಕ್ಯರು ಅಲ್ಲಿ ತುಂಬ ದೊಡ್ಡ ದೊಡ್ಡ ಗುಹಾಂತರ ದೇವಾಲಯಗಳನ್ನು ಕೊರೆಸುವ ಮೊದಲು ಇಲ್ಲಿ ಸಣ್ಣ ಸಣ್ಣ ಒಂದು ಗುಹಾಂತರ ದೇವಾಲಯಗಳ ಒಂದು ಪ್ರಯೋಗ ಕೂಡ ಮಾಡಿದರು ಅದರ ಅಂಗವಾಗಿ ಮಾಡಿರೋಂತಹ ಒಂದು ಗುಹಾಂತರ ದೇವಾಲಯ ರಾವಳಪಡಿ ಅನ್ನುವ ಒಂದು ಕಲ್ಮನೆ ಇನ್ನು ನೋಡಿ ಈ ಒಂದು ಗುಹಾಂತರ ದೇವಾಲಯದ ಎದುರುಗಡೆನೆ ನಿಮಗೊಂದು ಸ್ತಂಭ ಕೂಡ ಕಾಣುತ್ತೆ ಈ ಸ್ತಂಭ ನೋಡಿದ್ರೆ ನಮಗೆ ಮಹಾಕೂಟದಲ್ಲಿ ಮಂಗಳೇಶ ಹಿಂದಿನ ಕಾಲದಲ್ಲಿ ಒಂದು ಸ್ತಂಭ ಹಾಕ್ಸಿರ್ತಾನೆ ಇದೇ ರೀತಿ ಆ ಸ್ತಂಭ ಇವತ್ತಿನ ಇವತ್ತಿಗೆ ಬಂದು ವಿಜಯಪುರದ ಒಂದು ಮ್ಯೂಸಿಯಂನಲ್ಲಿ ಇದೆ ಇನ್ನು ಈ ಒಂದು ಗುಹಾಂತರ ದೇವಾಲಯಗಳ ಅಕ್ಕಪಕ್ಕ ನೋಡಿದ್ರೆ ನಿಮಗೆ ನಾಲ್ಕು ಸಣ್ಣ ಸಣ್ಣ ಮಂಟಪಗಳು ಮತ್ತು ಸಣ್ಣ ದೇಗುಲಗಳು ಕೂಡ ನಿಮ್ಗೆ ಇಲ್ಲಿ ಕಾಣುತ್ತೆ ಇದು ಒಂದು ಶೈವ ಗುಹಾಂತರ ದೇವಾಲಯ ಯಾಕೆ ಅಂದರೆ ನೀವು ಇಲ್ಲಿ ನೋಡಬಹುದು ಇದು ನಂದಿ ಇದು ನಂದಿಯಾಗಿರೋ ಕಾರಣ ನಿಮಗೆ ಗೊತ್ತಾಗಿರುತ್ತೆ ಇದು ಶಿವನಿಗೆ ಸಮರ್ಪಿತವಾದ ಒಂದು ಗುಹಾಂತರ ದೇವಾಲಯ ಅಂದ್ಬಿಟ್ಟು ಇನ್ನು ನೋಡಿ ಇಲ್ಲಿ ನಿಮಗೆ ಅಮಲಕ ಕಾಣುತ್ತೆ ಈ ನೆಲ್ಲಿಕಾಯಿ ಇರುತ್ತಲ್ಲ ಆ ಒಂದು ಸ್ಟ್ರಕ್ಚರ್ನಲ್ಲಿರುವಂತಹ ಇದು ಅಮಲಕ ಅಂತ ಕರೀತಾರೆ ಇದನ್ನು ಬಂದು ದೇಗುಲದ ಮೇಲ್ಗಡೆಗೆ ಅವಲ್ ಇಡ್ತಾ ಇದ್ದಿದ್ದು ಇನ್ನು ಈ ಸ್ಥಳದಲ್ಲಿ ಅಮಲಕ ದೊಡ್ತಿರೋದು ಏನಕ್ಕೆ ಅಂದರೆ ಈ ಅಮಲಕವು ಹಿಂದೆ ಮೇಲೆ ಅಲ್ಲಿದೆಯಲ್ಲ ಗುಹಾಂತರ ದೇವಾಲಯದ ಮೇಲೆ ಆ ಸ್ಥಳದಲ್ಲಿದ್ದದ್ದು ಕಾಲಾಂತರದಲ್ಲಿ ಅದು ಉರುಳಿ ಬಂದು ಇಲ್ಲಿ ಬಂದು ಬಿದ್ದಿದೆ ಅಂತ ಕೆಲವರು ಹೇಳ್ತಾರೆ ಇನ್ನು ಹೊರಗಡೆ ನೋಡಿದ್ರೆ ನಿಮಗೆ ಶಿವನ ದ್ವಾರಪಾಲಕರನ್ನು ಕೂಡ ಕೆತ್ತಿದ್ದಾರೆ ಇನ್ನು ಒಳಗಡೆ ಬಂದರೆ ನಿಮಗೆ ಈ ಒಂದು ನಟರಾಜನ ಮೂರ್ತಿ ಕಾಣುತ್ತೆ ಇದೊಂದು ತುಂಬ ಸುಂದರವಾದ ಮೂರ್ತಿ ಇದು ಈ ನಟರಾಜನ ಮೂರ್ತಿನಲ್ಲಿ ನೀವು ನೋಡ್ಬೋದು ಐದು ಕೈಗಳ ನಟರಾಜ ಮೂರ್ತಿ ಅಂದರೆ ಎಡಗಡೆಗೆ ಐದು ಮತ್ತು ಬಲಗಡೆಗೆ ಐದು ಕೈಗಳ ಒಂದು ನಟರಾಜನ ಮೂರ್ತಿ ಈ ನಟರಾಜನ ಮೂರ್ತಿ ಭರತನಾಟ್ಯದ ಹಲವು ಮುದ್ರೆಗಳನ್ನು ಇಲ್ಲಿ ತೋರಿಸ್ತಾ ಇದೆ ಇದರ ಜೊತೆಗೆ ನೀವು ಇಲ್ಲಿ ಎಡಗಡೆ ಮತ್ತು ಬಲಗಡೆ ನೀವು ನೋಡಿದ್ರೆ ಸಪ್ತಮಾತ್ರಕೆಯರ ಒಂದು ಉಬ್ಬು ಶಿಲ್ಪಗಳು ಕೂಡ ಕಾಣುತ್ತೆ ಇವೆಲ್ಲ ಸಪ್ತ ಮಾತೃಕಿಯರ ಉಬ್ಬು ಶಿಲ್ಪ ಇನ್ನು ಕೆಳಗಡೆ ಗಣೇಶ ಕೂಡ ಇದ್ದಾನೆ ಎಡಭಾಗ್ದಲ್ಲಿ ನೋಡಿದ್ರೆ ಇದು ಶಿವನ ಒಂದು ಉಬ್ಬು ಶಿಲ್ಪ ನೀವು ನೋಡ್ಬೋದು ಶಿವನ ಒಂದು ಬಲಗೈನಲ್ಲಿ ತ್ರಿಶೂಲ ಇದ್ದರೆ ಎಡಗೈನಲ್ಲಿ ಬಂದು ಪರಶು ಇದೆ ಸೊ ಹಾಗಾಗಿ ಯಾರು ಬೇಕಾದ್ರೂ ಹೇಳ್ಬೋದು ಇದೊಂದು ಶಿವನ ಒಂದು ಉಬ್ಬು ಶಿಲ್ಪ ಅಂತ ಹೇಳ್ಬೋದು ಇದರ ಜೊತೆಗೆ ಇಲ್ಲಿ ಬನ್ನಿ ಈಗ ಸೊ ಇನ್ನು ಇಲ್ಲಿ ನೋಡ್ಬೋದು ಇದು ಹರಿಹರನ ಮೂರ್ತಿ ನೀವು ಸರಿಯಾಗಿ ನೋಡಿ ಇದು ಹರ ಅಲ್ಲಿ ಶಂಕ ಇಟ್ಕೊಂಡಿರೋದು ಮತ್ತೆ ಹರಿದು ಪರಶು ಇವೆಲ್ಲ ಕಾಣ್ತಾ ಇದೆ ಹಾಗಾಗಿ ಇದು ಹರಿಹರನ ಮೂರ್ತಿ ಇದೊಂಥರ ತುಂಬಾ ಸುಂದರವಾದ ಹರಿಹರನ ಮೂರ್ತಿ ಇನ್ನು ಇದರ ಜೊತೆಗೆ ನೀವು ಭೃಂಗಿ ಮಹರ್ಷಿಯ ಒಂದು ಕತೆ ಕೇಳಿರ್ತೀರಲ್ಲ ಏನು ಅಂದರೆ ಶಿವನ ಭಕ್ತನಾಗಿದ್ದ ಭೃಂಗಿ ಮಹ ಮಹರ್ಷಿಯ ಒಂದು ಕತೆ ಸೊ ಈ ಅದನ್ನು ಇಲ್ಲಿ ಡಿಪೆಕ್ಟ್ ಮಾಡಿದ್ದಾರೆ ಇಲ್ಲಿ ಶಿವಪಾರ್ವತಿಯರ ಜೊತೆ ಭೃಂಗಿ ಕೂಡ ಶಿವನ ಆರಾಧನೆ ಮಾಡ್ತಾ ಇರೋದನ್ನು ನೀವು ಇಲ್ಲಿ ನೋಡ್ಬೋದು ಈ ಒಂದು ಭೃಂಗಿ ಮಹರ್ಷಿ ಮತ್ತು ಹರಿಹರರ ಪ್ಯಾನೆಲ್ನ ಕೆಳಭಾಗದಲ್ಲಿ ನೋಡಿದ್ರೆ ನಿಮಗೆ ಕುಜ ಗಣಗಳ ಕೂಡ ಕೆತ್ತಿದ್ದಾರೆ ಇನ್ನಿದೇ ಮಂಟಪದಲ್ಲಿ ಸ್ತ್ರೀಯರು ಪುರುಷರನ್ನು ಸಮಾನವಾಗಿ ಕಾಣಬಲ್ಲಂತಹ ಏನು ಅರ್ಧನಾರೇಶ್ವರ ಮೂರ್ತಿ ಕೂಡ ಇದೆ ಸೊ ಇಲ್ಲಿ ನೀವು ನೋಡಬಹುದು ಈ ಕಡೆ ಬಲಭಾಗ ಏನಿದೆಯೋ ಇದು ಗಂಡಸನ ರೂಪದಲ್ಲಾಗಿದ್ದರೆ ಎಡಭಾಗ ಹೆಂಗಸಿನ ರೂಪ ಆಗಿರುತ್ತೆ ಈ ಮೂರ್ತಿಯ ಒಟ್ಟಾರೆ ಸಂದೇಶ ಸಮಾಜಕ್ಕೆ ಅಂದರೆ ಈ ಒಂದು ಪ್ರಕೃತಿಯ ಇದ್ರ ನೋಡಿದ್ರೆ ಗಂಡು ಹೆಣ್ಣು ಇಬ್ಬರು ಸಮಾನರು ಅಂತ ಇದು ಸಾರ್ತಾ ಇರುತ್ತೆ ಇದು ಅರ್ಧನಾರೇಶ್ವರ ಮೂರ್ತಿ ಇದು ಈ ಒಂದು ಸಭಾ ಮಂಟಪದ ಒಳಗಡೆ ಒಂದು ಕಡೆ ನೋಡಿದ್ರೆ ಮಹಿಷಾಸುರ ಮರ್ದಿನಿಯ ಒಂದು ಉಬ್ಬುಶಿಲ್ಪ ಕೂಡ ನಿಮಗೆ ದೊರೆಯುತ್ತೆ ಇನ್ನು ಇದರಕ್ಕೆ ಎದುರಾಗೇ ವರಹ ಅವತಾರಿಯಾದಂತಹ ವಿಷ್ಣುವು ಭೂ ಭೂತಾಯಿಯನ್ನು ಕಾಪಾಡಿರೋದು ಮತ್ತು ಪಾತಳ ಲೋಕದಲ್ಲಿದ್ದಂಥ ನಾಗದೇವತೆಯನ್ನು ಕೂಡ ಇಲ್ಲಿ ಡಿಪಿಕ್ಟ್ ಮಾಡಿದ್ದಾರೆ ಸೊ ಇದನ್ನು ದಾಟಿ ನೀವು ಮುಂದೆ ನೋಡಿದ್ರೆ ಇದು ಗರ್ಭಗುಡಿ ಇದು ಈ ಈ ಗರ್ಭಗುಡಿನಲ್ಲಿ ಶಿವನ ಒಂದು ಲಿಂಗ ಕೂಡ ಪ್ರತಿಷ್ಠಾಪನೆ ಆಗಿದೆ ಅಂದರೆ ಪ ಮೇಲೆ ಶಿವನನ್ನು ಕೂಡ ನೀವು ಕಾಣ್ಬೋದು ನೀವು ಇಲ್ಲಿ ನೋಡಿದಂತಹ ಎಲ್ಲ ಸಣ್ಣ ಸಣ್ಣ ಗಾತ್ರದ ಒಂದು ಶಿಲ್ಪಗಳು ಮುಂದೆ ಬಾದಾಮಿ ಗುಹೆಗಳಲ್ಲಿ ದೊಡ್ಡ ದೊಡ್ಡದಾಗಿ ಕೊರೆಯಲ್ಪಟ್ಟ ಶಿಲ್ಪಗಳಿಗೆ ಇವೇ ಒಂದು ಪ್ರೇರಣೆ ಕೂಡ ಆಗಿತ್ತು ಏಕೆಂದರೆ ಅಲ್ಲಿ ದೊಡ್ಡ ದೊಡ್ಡ ಗುಹಾಂತರ ದೇವಾಲಯಗಳ ನಿರ್ಮಾಣಕ್ಕೂ ಮುಂಚೆ ಬಾದಾಮಿ ಚಾಲುಕ್ಯರು ಇಲ್ಲಿ ಅದನ್ನು ಒಂದು ಪರೀಕ್ಷೆಯ ರೂಪದಲ್ಲಿ ಅಥವಾ ಇಲ್ಲಿ ಅದನ್ನು ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದ್ದಾರೆ